ಇದರ ಸುವರ್ಣ ಮಿಲನ 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 ಯಾರದಾದ್ರೂ ಮಡ್ಲಲ್ಲಿ ತಲೆ ಇಟ್ಕೊಂಡು ಮನ್ಸಾರೆ ಅಳ್ಬೇಕು ಅಂತ ಅನ್ಸ್ತಿದೆ. ತುಂಬಾ ನೊಂದ್ ಹೋಗಿದ್ದೀನಿ. ಜೀವನನೇ ಸಾಕನ್ಸೋ ಅಷ್ಟು ದುಃಖ ಆಗ್ತಿದೆ. ऐश्वर्य 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 ना मने बता आफीसर इंते ಸ್ವಲ್ಪ ಹೊತ್ತಷ್ಟೆ ಆಮೇಲೆ ಈ ಪ್ರಪಂಚದಲ್ಲೇ ಇರಲ್ಲ. ಹೀಗೆಲ್ಲ ಮಾತ್ರ ಚೆನ್ನಾಗಿರಲ್ಲ. ಸಾರಿನಮ್ಮ, ನನ್ನ ಅಂಟೆನ್ಷನ್ ದೊಡ್ಡದು ಅನ್ಕೊಂಡು ಏನೇನೋ ಮಾತಾಡ್ಬಿಟ್ಟೆ, ತಪ್ಪಾಯ್ತು. ಎಲ್ಲಿದ್ಯಾ ಹೇಳು ಪ್ಲೀಸ್. ನೀನ್ ಬಂದ್ರು ನಾನ್ ಸಿಗಲ್ಲಪ್ಪ. ಹೆದರಿಸ್ಬೇಡ್ವೆ ಐಶ್ವರ್ಯ. ಸಾರಿ ಕಣೋ, ನಿಂಗೇನು ಆಗೋಕೆ ನಾನು ಬಿಡಲ್ಲ. ನಿನ್ನ ಕೈ ಮುಗಿತೀನಿ. ಎಲ್ಲಿದೆಯಾ ಹೇಳು ಪ್ಲೀಸ್. ನಾನು ನಮ್ಮ ಏರಿಯಾ ಪಾರ್ಕ್ ಹತ್ರ ಇದ್ದೀನಿ. ಇನ್ನು 5 ನಿಮಿಷ ಬಂದೆ, ಅಲ್ಲೇ ಇರು. ಐಶ್ವರ್ಯ ಐಶ್ವರ್ಯ, ಯಾಕೆ ಇಲ್ಲಿ ಕೂತಿದ್ಯಾ? ಏನಾಯ್ತು? ಏನ್ ಮಾಡ್ಕೊಂಡೆ? ಏನ್ ಆಟ ಆಡ್ತಿದ್ಯಾ? ವಿಷ ತಗೊಳಂತದ್ ಏನಾಗಿತ್ತು ನಿಂಗೆ? ನೋಡಿ, ಬೇಡ, ನನ್ನ ಬಿಟ್ಬಿಡು. ನನ್ನಿಂದ ಯಾರಿಗೂ ಒಳ್ಳೇದಾಗಲ್ಲ. ನೀನ್ ಮಾತಾಡಿದ್ರೆ ನಾನು ಇಲ್ಲೇ ಸಾಯಿಸ್ಬಿಡ್ತೀನಿ. ಬಾ ಅಂದ್ರೆ ಬರ್ಬೇಕಷ್ಟೇ. ಟೈಮ್ ಕರ್ಕೊಂಡು ಬಂದು ಒಳ್ಳೆ ಕೆಲಸ ಮಾಡಿದ್ರಿ. ಟ್ರೀಟ್ಮೆಂಟ್ ಎಲ್ಲ ಮುಗಿದಿದೆ. ಸಿ ಇಸ್ ಔಟ್ ಆಫ್ ಡೇಂಜರ್. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಇನ್ನು 10 ನಿಮಿಷ ಬಿಟ್ಟು ಅವರನ್ನು ನೀವು ನೋಡ್ಬೋದು. ನಾನು ಮತ್ತೆ ಬದುಕ್ಬಿಟ್ನ. ಬದುಕಲೇಬೇಕು. ಸಾಯೋ ಅಂತ ನಿಂಗೇನೆ ಆಗಿತ್ತು? ಬದುಕಿದ್ದು ಏನು ಸಾಧಿಸ್ಬೇಕಾಗಿತ್ತು? ಏನು ಸಾಧಿಸ್ಬೇಡಮ್ಮ, ನನ್ನ ಜೊತೆಲಿರು ಸಾಕು. ಅದೇ ತಾನೇ ಸಮಸ್ಯೆ. ನನ್ನಿಂದ ನಿನ್ನ ಮರ್ಯಾದೆ ಹೋಯ್ತು, ನಿಮ್ಮ ಮನೆಯವ್ರ ನೆಮ್ಮದಿ ಹಾಳಾಗೋಯ್ತು. ನೀನು ನನ್ನ ದೂರ ಮಾಡಿಬಿಟ್ಟ. ಹೌದು, ನಾನು ಹಾಗೆ ಮಾಡಬಾರ್ದಿತ್ತು. ನಿನ್ನ
ಪರಿಸ್ಥಿತಿ ಏನಿತ್ತು ಅಂತ ನನಗೆ ಇವಾಗ ಅರ್ಥ ಆಗ್ತಿದೆ ಐಶ್ವರ್ಯ. ಸಾರಿ ಕಣೆ. ನೀನೇನೋ ನನ್ನ ಅವಾಯ್ಡ್ ಮಾಡಿಬಿಟ್ಟೆ. ಈಕಡೆ ನಾನು ಅನ್ಬದ್ ಮಾತಲ್ಲ ಅನ್ಸ್ಕೊಂಡು ಬನ್ನಿಯಿಂದ ಆಚೆ ದಬ್ಬಿಸ್ಕೊಂಡು ಮಾಡಬೇಡಮ್ಮ. ಆಗಿದ್ದೆಲ್ಲ ಆಯ್ತು, ಬಿಟ್ಬಿಡು. ಈಗ ನಾನು ಬಂದಿದ್ದೀನಲ್ಲ, ಮತ್ತೆ ಹೋಗ್ತೀಯ ನೀನು? ಇಲ್ಲ, ಅವರೆಲ್ಲರೂ ನಿನ್ನ ಎಳ್ಕೋತಾರೆ, ಇಲ್ಲ ನಾನು ಮಾತ್ರ ಯಾರು ಇಲ್ಲದೆ ಉಳ್ಕೊಳಕ್ಕೆ ಒಂದು ನೆಲೆನೂ ಇಲ್ಲದೆ ಬೀದಿಲೇ ಬದುಕಿ ಬೀದಿಲೇ ಸಾಯ್ಬೇಕು. ಯಾಕೆ ಹಾಗೆ ಅನ್ಕೊಂತೀಯ? ಆ ಮನೆ ಹೋದ್ರೇನಂತೆ, ಅದಕ್ಕಿಂತ ಚೆನ್ನಾಗಿರೋ ಮನೆ ನೋಡ್ತೀನಿ ನಾನು. ನೀನೇನೇ ನೋಡಿದ್ರು ಇಂಥ ಅವಮಾನಗಳು ತಪ್ಪಲ್ಲ ಕಣು. ಹಣೆ ಬರಹನೇ ಇಷ್ಟು ಇಲ್ಲ ಐಶ್ವರ್ಯ, ನಿನ್ನ ಹಣೆ ಬರಹನ ನಾನು ಬದಲಾಯಿಸ್ತೀನಿ. ಇನ್ಮೇಲೆ ಯಾವುದೇ ಮನುಷ್ಯನು ನಿನ್ನ ಮನೆ ನಾಚಿಕೋಗು ಅಂತ ಅನ್ಲೇಬಾರ್ದು. ಆ ಥರ ವ್ಯವಸ್ಥೆ ಮಾಡ್ತೀನಿ. ಆಶ್ರಮಕ್ಕೆ ಸೇರಿಸ್ತೀಯ? ಇಲ್ಲ, ಪುಟ್ಟದಾದ್ರೂ ಸರಿ, ನಿನಗೆ ಅಂತ ಒಂದು ಸ್ವಂತ ಮನೆ ಮಾಡ್ಕೊಡ್ತೀನಿ. ಬೇಡ, ಅಂತ ಹುಚ್ಚು ಕೆಲಸ ಮಾಡಬೇಡ. ನಿಮ್ಮ ಮನೇಲಿ ಗೊತ್ತಾದ್ರೆ ಗೊತ್ತಾದ್ರೆ ಆಗಲಿ ಬಿಡು, ಅವ್ರೇನು ಕಡಿಮೆ ಜನಗಳಲ್ಲ. ನಿಮ್ಮೇಲೆ ಹಾಗೆ ತಿರ್ಸ್ಕೊಳ್ಳೋಕ್ಕೆ ಸ್ವಂತ ಮಗನಿಗೆ ಬಲಿ ಪಶು ಮಾಡಿಬಿಟ್ರು. ಆ ತೋನರ್ ಮುಂದೆ ನಾವು ಇಬ್ಬರು ಸಿಕ್ಕಾಕೊಂಡಿದ್ದಲ್ಲ. ಸಿಕ್ಕಾಕೊಂಡಿದ್ದಲ್ಲ ಅದೆಲ್ಲ ಬೇಡ ಬಿಡು. ಈಗ ಹೇಳ್ತಿದ್ದೀನಿ ಐಶ್ವರ್ಯ, ನಿನ್ನ ಮೇಲೆ ಮೋಹನೋ ಮತ್ತೊಂದು ಯಾವುದು ಇಟ್ಕೊಂಡು ಇದನ್ನು ಹೇಳ್ತಿಲ್ಲ. ನಿನಗೆ ಆಸೆ ಅನ್ನೋದೊಂದು ಬಿಟ್ಟರೆ ನೀನು ತುಂಬ ಒಳ್ಳೆ ಹುಡುಗಿ. ನಿನ್ನ ತಪ್ಪೇ ಇಲ್ಲದೆ ಏನೇನೋ ಕಷ್ಟ ಎದುರಿಸ್ಕೊಂಡು ಸಾಯೋ ಮಟ್ಟಕ್ಕೆ ಹೋಗ್ತೀಯ ಅಂದರೆ ನಾನು ಸುಮ್ಮನಿರೋಕ್ಕಾಗತ್ತ? ನಿನ್ನಂಥವಳನ್ನ ಈ ಮಟ್ಟಕ್ಕೆ ತಿಳಿಯೋಕೆ ನೋಡ್ತಾರೆ ಅಂದರೆ ಅದು ಯಾರೇ ಆಗಿರಲಿ ನಾನು ಎದುರು ಹಾಕೋತೀನಿ. ಬೇಡವೋ, ಮುಂದೆ ತುಂಬ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಸಾವಿರ ಬರಲಿ ಬಿಡು, ನಾನು ಫೇಸ್ ಮಾಡ್ತೀನಿ. ಏನು ತಪ್ಪು ಮಾಡ್ದಿರೋ ನೀನು ಶಿಕ್ಷೆ ಅನುಭವಿಸ್ಬಾರ್ದು. ಯಾರು ನಿನ್ನ ತುಳಿಯೋಕೆ ನೋಡಿದ್ರೋ ಅಂಥವ್ರ ಮುಂದೆನೆ ನೀನು ಬೆಳಿಬೇಕು. ಇವತ್ತಿಗಿಂತ ಇನ್ನಷ್ಟು ಮತ್ತಷ್ಟು ಸ್ಟ್ರಾಂಗ್ ಆಗಬೇಕು. ನನಗೇನು ಅರ್ಥ ಆಗ್ತಿಲ್ಲ ಇದೆಲ್ಲ ಹೇಗೋ. ಕಾರಣನೇ ಇಲ್ಲದೆ ಇನ್ನೊಂದು ಬಾಡಿಗೆ ಮನೆಯಿಂದ ಆಚಾಕಿ ಸಂಭ್ರಮ ಪಡ್ತಿದಾರಲ್ಲ, ಅಂಥವ್ರ ಮುಂದೆನೆ ನೀನು ಒಂದು ಸ್ವಂತ ಮನೆ ಮಾಡ್ಕೋಬೇಕು. ಆ ಮನೆನ ನಾನು ಕೊಡಿಸ್ತೀನಿ. ನೀನು ಮನೇನ? ಹ್ಞೂ ಐಶ್ವರ್ಯ, ನೀನೊಬ್ಳು ಕೆಲಸದವಳ ಮಗಳು, ಯಾರು ಗತಿ ಇಲ್ಲ ಅಂತ ನಿನ್ನ ಅವರೆಲ್ಲರೂ ಇಷ್ಟು ಚೀಪಾಗಿ ನೋಡ್ತಿರೋದು. ನಿನ್ನ ಜೊತೆ ನಾನಿರ್ತೀನಿ. ಇಂಥ ಸಾವಿರ ಕಷ್ಟ ಬರ್ರಿ, ಒಬ್ಬ ಒಳ್ಳೆ ಗೆಳೆಯನಾಗಿ ನಾನು ಸಪೋರ್ಟು ನಿಂತ್ಕೋತೀನಿ. ಇವತ್ತೊಂದು ಒಳ್ಳೆ ಮನೆ ಹುಡುಕ್ತೀನಿ. ನಾನೊಪ್ಪಲ್ಲ, ಮತ್ತೆ ನಿಮ್ಮ ಮನೆಯವ್ರ ದುಡ್ಡಲ್ಲಿ ತಗೊಳ್ಳೋದು, ಅವ್ರು ಮತ್ತೆ ನಾವು ವಾಪಸ್ ಕಿತ್ಕೊಳ್ಳೋದು, ಆಮೇಲೆ ಎಲ್ಲರೂ ಸೇರ್ಕೊಂಡು ನಿನಗೆ ಬೈಯೋದು ಇದೆಲ್ಲ ಸಾಕಾಗಿ ಹೋಗಿದೆ ನನಗೆ. ಇಲ್ಲ ಐಶ್ವರ್ಯ, ಅವ್ರು ಯಾರು ದುಡ್ಡನ್ನು ನಾನು ಬಳಸೋದಿಲ್ಲ. ದುಡ್ಡಿರೋರು ನನ್ನ ಫ್ರೆಂಡ್ಸ್ ತುಂಬ ಜನ ಇದ್ದಾರೆ, ಅವ್ರ ಹತ್ರ ಸಾಲ ತಗೋತೀನಿ. ನಿಧಾನವಾಗಿ ತೀರಿಸೋಣ. ನಿನಗೆ ಮನೆ ಕೊಡಿಸ್ಲೇಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ, ಕೊಡಿಸ್ತೀನಿ. ಬಟ್ ಮನೆ ಚಿಕ್ಕದಾಯ್ತು ಅಂದರೆ ನೀನು ಬೇಜಾರು ಮಾಡ್ಕೋಬಾರ್ದು. ಬೇಡ ಪುಟ್ಟಿ, ನೀನು ಇಷ್ಟೊಂದು ಹಠ ಮಾಡಿದ್ರೆ ನಾನು ಲಗೇಜ್ ತೊಗೊಂಡು ತೀರ್ಥಳ್ಳಿಗೆ ಹೊರಟ್ಬಿಡ್ತೀನಿ. ನನ್ನ ಮಾತು ಕೇಳು, ಈ ಹಠ ಬಿಟ್ಟು ಬಂದು ಊಟ ಮಾಡು ಬಾ. ಹಾಗಲ್ಲಪ್ಪ, ನಾನೇನು ಸುಮ್ಮ ಸುಮ್ಮನೆ ವ್ರತ ಪೂಜೆ ಮಾಡ್ತೀನಿ ಅಂತಿದ್ದೀನ? ಪಾಪಗೋಸ್ಕರ ತಾನೆ. ಪ್ರಾರ್ಥನಾ, ಪಾಪಗೇನು ಆಗಲ್ಲ ಅಂತ ಹೇಳ್ತಿದ್ದೀವಿ ತಾನೆ? ನನಗೂ ಏನೂ ಆಗಲ್ಲ ಅತ್ತೆ, ದೇವರನ್ನ ನಂಬಿ ಕೆಟ್ಟಿರೋರು ಯಾರೂ ಇಲ್ಲ.
ಹಾಗಂತ ದೇವ್ರ ಹೆಸರು ಹೇಳ್ಕೊಂಡು ಯಾರು ಬೆಂಕಿಗೆ ಹಾರ್ಕೊಳ್ಳೋದಿಲ್ಲಮ್ಮ. ನಂಬಿಕೆ ಇರಬೇಕು, ನಮ್ಮ ಅಗತ್ಯಕ್ಕೆ ನಮ್ಮ ಶಕ್ತಿಗೆ ತಕ್ಕಷ್ಟಿದ್ರೆ ಒಳ್ಳೇದು. ನಾನೇನು ಬೆಟ್ಟದಿಂದ ಬೀಳ್ತೀನಿ ಅಂತಿದ್ದೀನಮ್ಮವ, ಹರಕೆ ಅಷ್ಟೇ. ಪ್ರಾರ್ಥನಾ, ಎರಡು ಮಾಸಿದ್ರೆ ಹಿಂಗಿರುತ್ತೆ ಗೊತ್ತಾ? ನೀನು ಎಷ್ಟೇ ಹಠ ಮಾಡಿದ್ರು ನಿನ್ನನ್ನು ಬೆಟ್ಟ ಹತ್ತಕ್ಕೆ ಬಿಡಲ್ಲ ನಾನು. ಈಗ ನಿನ್ನ ಸೇಫ್ಟಿ ಅಷ್ಟೇ ಮುಖ್ಯ ನಮಗೆ. ಸರಿನಪ್ಪ, ಇನ್ನು ಜಾಸ್ತಿ ವಾದ ಮಾಡಲ್ಲ ನಾನು. ಎಲ್ಲರೂ ಇಲ್ಲೇ ಇರಿ, ಬಂದೆ. ಜಾಸ್ತಿ ಆಯ್ತಲ್ಲ, ಅದೇನೋ ಕನಸಲ್ಲಿ ಮಗುಗೆ ತೊಂದರೆ ಆಯ್ತು ಅಂತ ಕಂಡ್ಲತ್ತೆ. ಅದಕ್ಕೆ ಆ ಬೆಟ್ಟದ ತಿಮ್ಮರಾಯ ದೇವರಿಗೆ ಪೂಜೆ ಸಲ್ಲಿಸ್ಬೇಕಂತೆ. ನಾವು ಆಗಲ್ಲ ಅಂತ ಹೇಳ್ದಲ್ಲ, ಅದಕ್ಕೆ ಕೈ ಸುಟ್ಕೊಂಡಿದ್ದಾಳೆ. ಏನ್ ಮಗಳೇ ನೀನು, ನಿನ್ ಕೈ ಸುಟ್ಕೊಂಡ್ರೆ ನಮ್ಮ ಮೈ ಸುಟ್ಕೊಂಡ ಸಂಕಟ. ಯಾಕೆ ಆಗತ್ತೇಳಿ, ನಾನ್ ನಿಮ್ ಮಗಳು ಅಂತ ತಾನೆ. ನಿಮ್ ಮಗಳಿಗ್ ನೋವಾದ್ರೆ ನಿಮಗ್ ತಡ್ಕೊಳಕ್ ಆಗಲ್ಲ ಅಲ್ವಾ? ಅದೇ ತರಾನೇ ನನ್ ಮಗುಗೂ ತೊಂದ್ರೆ ಆಗತ್ತೆ ಅನ್ಸ್ದಾಗ ನಾನ್ ಹೆಂಗಪ್ಪ ತಡ್ಕೊಳ್ಳಿ? ಅದನ್ ಕಾಪಾಡೋದ್ ನನ್ ಕರ್ತವ್ಯ ತಾನೆ. ಏನಾದ್ರೂ ಆಗ್ಲಿ, ನಿನ್ನ ಕಳ್ಸೋದಕ್ಕೆ ನಾವು ಒಪ್ಪೋದಿಲ್ಲ. ನಾನು ಒಪ್ತೀನಿ. ಏನಳಿಂದ್ರಿ ನೀವ್ ಹೇಳ್ತಿರೋದು? ಅಷ್ಟು ಎತ್ತರದ ಬೆಟ್ಟನ ಇವಳು ಹತ್ತಿದ್ರೆ ಇವಳು ಗತಿ ಏನಾಗ್ಬೇಕು? ಏನೂ ಆಗಲ್ಲ ಮಾವ, ಇವಳು ಸೇಫ್ ಆಗೇ ಇರ್ತಾಳೆ. ಪ್ರಾರ್ಥನಾ, ನೀನು ಆ ದೇವಸ್ಥಾನಕ್ಕೆ ಹೋಗ್ತೀಯ, ಪೂಜೆನೂ ಮಾಡಿಸ್ತೀಯ, ನಾನು ನಿನ್ನ ಜೊತೆ ಬರ್ತೀನಿ. ನಿಜವಾಗ್ಲೂ? ಪ್ರಾಮಿಸ್. ನಿನ್ನ ಆಸೆ ಎಂಥದ್ದೇ ಇದ್ರೂ ನಾನು ಈಡೇರಿಸ್ತೀನಿ ಅಂತ ಹೇಳಿದ್ದೀನಿ ತಾನೆ. ಯಾರು ಏನೇ ಹೇಳಿ, ನಿನ್ನನ್ನು ಅಲ್ಲಿ ಕರ್ಕೊಂಡು ಹೋಗಿ ಹೋಗ್ತೀನಿ. ದಿಸ್ ಈಸ್ ನಾಟ್ ಗುಡ್ ಸಮರ್. ಇಂಥ ಪರಿಸ್ಥಿತಿಯಲ್ಲಿ ಹುಡುಗಾಟ ಒಳ್ಳೇದಲ್ಲ. ಒಳ್ಳೇದು ಕೆಟ್ಟದನ್ನ ನೀವು ನಂಗೆ ಹೇಳ್ಕೊಡ್ಬೇಡಿದೆ. ಏನ್ ಮಾತಾಡ್ತಿದ್ಯಾ ಸಮರ್? ಡ್ಯಾಡ್ ಬುದ್ಧಿ ಹೇಳ್ಬಾರ್ದಾ? ನೀವು ಹೇಳ್ಬೇಡಿ. ಬೇರೆಯವ್ರ ತರ ನಾನೇನು ಇನ್ಯಾರನ್ನು ಹುಡ್ಕೊಂಡು ಹೋಗಿ ಹಿಂಸೆ ಕೊಡ್ತಿಲ್ಲ. ನನ್ನ ಹೆಂಡತಿ ಆಸೆ ಈಡೇರಿಸ್ತೀನಿ ಅಷ್ಟೇ. ಬಾಪ್ರ ಸಂಜಯ, ಅವ್ನು ನಿನ್ನ ಬಗ್ಗೆ ಮಾತಾಡ್ತಿದ್ದಾನಂತ ಅನಿಸ್ತಿಲ್ವಾ? ಈಶ್ವರ್ಯನ ವಿಷಯ ಏನಾದರೂ ಅವನಿಗೆ ಗೊತ್ತಾಯ್ತಾ ಅಂತ? ನಿಮ್ಮ ಹತ್ರ ಮಾತಾಡ್ಬೇಕಿತ್ತು. ಏನು? ನನಗೆ ಒತ್ತಡ ಹಾಕ್ತೀರಿ, ಅಧಿಕಾರ ಚಲಾಯಿಸ್ತೀರಿ ಅನ್ನೋದು ಬಿಟ್ಟರೆ ಇನ್ನೆಲ್ಲ ವಿಷಯದಲ್ಲೂ ನಿಮ್ಮನ್ನ ದೇವರು ಅಂತಲೇ ಅನ್ಕೊಂಡಿದ್ದೀನಿ. ಅದಕ್ಕೆ ದೇವರು ಅಂದರೆ ಜೀವ ಕೊಡೋನು ಅಂತಾರೆ. ಒಂದು ಹುಡುಗಿ ಜೀವ ತೆಗೆಯೋ ಮಟ್ಟಕ್ಕೆ ಯಾಕೆ ಇಳಿದ್ಬಿಟ್ರಿ ಡ್ಯಾಡ್? ನಾನಾ? ಎಸ್, ನೀವೇ. ಐಶ್ವರ್ಯನ ದೂರ ಓಡಿಸ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ರಾತ್ರಿ ನಾನು ಅವಳು ಮನೆಗೆ ಹೋಗುವಾಗ ಮಾಡಿದ್ರಿ. ಅಲ್ಲಿಗೆ ನೀವೇ ಬಂದ್ರಿ, ನನ್ನನ್ನು ಅಪರಾಧಿ ಮಾಡಿದ್ರಿ. ಇದೆಲ್ಲ ಯಾವ ಪುರುಷಾರ್ಥಕ್ಕೆ ಡ್ಯಾಡ್? ಈ ಲೆವೆಲ್ಗೆ ಯಾಕೆ ದ್ವೇಷ ಸಾಧಿಸ್ತಿದ್ದೀರಿ? ನೀವು ನೋಡ್ತಾ ಇದ್ದೀರಾ ಸುವರ್ಣ. ಮಿಲನ 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 ಮಿಲನ.
ರಾತ್ರಿ ನಾನು ಅವಳು ಮನೆಗೆ ಹೋಗುವಾಗ ಮಾಡಿದ್ರಿ, ಅಲ್ಲಿಗೆ ನೀವೇ ಬಂದ್ರಿ, ನನ್ನನ್ನು ಅಪರಾಧಿ ಮಾಡಿದ್ರಿ. ಇದೆಲ್ಲ ಯಾವ ಪುರುಷಾರ್ಥಕ್ಕೆ ಡ್ಯಾಡ್? ಈ ಲೆವೆಲ್ಗೆ ಯಾಕೆ ದ್ವೇಷ ಸಾಧಿಸ್ತಿದ್ದೀರಿ? ಕಡಿಮೆ ಓದಿರೋಳಿಗೆ ಪಿ ಎ ಪೋಸ್ಟ್ ಕೊಟ್ಟರೆ ದೊಡ್ಡ ಅಪರಾಧ ಅಂತ ಯಾಕೆ ಅನ್ಕೋತಿದ್ದೀರಿ? ನಿಮ್ಮ ಕುತಂತ್ರಕ್ಕೆ ಸಿಕ್ಕಿ ಅವಮಾನ ತಡೆಯೋಕ್ಕಾಗದೆ ಬತ್ಕೋದೆ ಬೇಡ ಅಂತ ಎಲ್ಲೋ ಬೀದಿಲಿ ವಿಷ ಕುಡಿದು ಬಿದ್ದಿದ್ಲು. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಅವಳು ಜೀವನೇ ಹೋಗಿರ್ತಿತ್ತು. ಹಾಕಿ ನೋಡಿದ್ರೆ ಅವ್ರ ಅಮ್ಮನ ಸಾವ ಕಾರಣ ಆದ್ರೆ ಈಗ ಇವಳು ಯಾಕ ಡ್ಯಾಡ್? ಬಡವರಾದರೂ ಭೂಮಿ ಮೇಲೆ ಬತ್ಕೋದೆ ಅಪರಾಧ, ಅದು ನಿಮ್ಗೆ ಇಷ್ಟ ಆಗಲ್ವಾ? ಜಾಸ್ತಿ ಮಾತಾಡ್ತಾ ಇದೀಯಾ. ಆ ಹುಡುಗಿಗೆ ಹಿಂಸೆ ಮಾಡ್ತಿದ್ವಿ ಅನ್ನೋ ರೀಸನ್ ಇಟ್ಕೊಂಡು ಈಗ ನನ್ನ ಸೊಸೆಯನ್ನ ಬೆಟ್ಟ ಹತ್ಸಿ ಹಿಂಸೆ ಮಾಡೋದಕ್ಕೆ ಹೋಗ್ತಾ ಇದೀಯಾ? ನಿನಗೆ ಮನುಷ್ಯತ್ವ ಇಲ್ವಾ? ಅಫ್ಕೋರ್ಸ್ ಇದೆ ಡ್ಯಾಡ್. ಪ್ರಾರ್ಥನಾ ನನ್ನ ಹೆಂಡತಿ ಅಂತ ಆದ್ಮೇಲೆ ನಿಮ್ಗೆ ಸೊಸೆ ಅಂತ ಅನಿಸ್ಕೊಂಡಿರೋದು. ಸೊ ನಿಮ್ಗಿಂತ ಜಾಸ್ತಿ ಕನ್ಸರ್ನ್ ಅವಳ ಬಗ್ಗೆ ನನಗಿದೆ. ನಾನು ಈಗಲೂ ಅಷ್ಟೇ ಪ್ರತಿ ಕ್ಷಣನು ಪ್ರಾರ್ಥನೆಗೋಸ್ಕರನೇ ಬದುಕ್ತಿದ್ದೀನಿ. ಹಾಗಿದ್ರೆ ಆ ಹುಡುಗಿಗೆ ಸೈಟ್ ಹಾಕಿ ಕೊಡಿಸ್ಬೇಕು. ನೀವು ಅವಳು ಸೈಟ್ ಕಿತ್ಕೊಂಡಿದ್ದಕ್ಕೆ ಅಷ್ಟು ಕೊದೆ ನಿಮ್ ದುಡ್ಡು ಅಲ್ವಲ್ಲ? ದುಡ್ಡು ಯಾರ್ದು ಅನ್ನೋದು ಮುಖ್ಯ ಅಲ್ಲ. ಪ್ರಾರ್ಥನನ ಗಂಡ ಆಗಿ ನೀನು ಅವಳಿಗೆ ಏನೇನು ಕೊಡಬೇಕು ಅದನ್ನ ಅವಳಿಗೆ ಕೊಡ್ಲೇಬೇಕು. ಅದು ಪ್ರೀತಿ ಇರಲಿ, ದುಡ್ಡಿರಲಿ, ಆಸ್ತಿ ಇರಲಿ, ನಿನ್ನ ಸಕಲ ಸರ್ವಸ್ವ ಅಂತ ಏನೇನಿದೆಯೋ ಅದೆಲ್ಲ ಯಾವತ್ತಿದ್ರೂ ಪ್ರಾರ್ಥನಂಗೆ ಸೇರ್ಬೇಕು. ಅವಳಿಗೆ ಸೇರ್ಬೇಕಾಗಿದ್ದನ್ನ ನೀನು ಇನ್ಯಾವಳಿಗೂ ಕೊಡ್ತೀಯ ಅಂತಂದ್ರೆ ನಾನು ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತೀನಿ. ನಮ್ಮ ಸಂತೋಷಕ್ಕೆ ಭಂಗ ತರ್ತಾಳೆ ಅಂತಂದ್ರೆ ಆ ಗತಿಕಟ್ಟೆಗಳನ್ನ ಬೀದಿ ಹಣ ಮಾಡೋಕ್ಕೂ ಹೇಸೋದಿಲ್ಲ ನಾನು. ಇಷ್ಟು ಕೂರಿ ಆಗ್ಬೇಡಿ ಡ್ಯಾಡ್. ನಿಮ್ ಬಗ್ಗೆ ನಾನು ಇಟ್ಕೊಂಡ್ರೆ ಒಳ್ಳೆ ಭಾವನೆನ ನೀವಾಗೆ ಕಡಿಮೆ ಮಾಡ್ಕೋಬೇಡಿ. ಕೂಗ್ಬೇಡಿ ಡ್ಯಾಡ್. ನಿಮ್ ಕೂಗಿಗೆ ಆ ಹುಡುಗಿ ಎದುರ್ಕೋಬಹುದು, ನಾನಲ್ಲ. ನನಗೂ ನಿಮ್ಮಷ್ಟೇ ಧೈರ್ಯ ಹಠ ಎಲ್ಲ ಇದೆ. ಪ್ರಾರ್ಥನೆಗೆ ಅನ್ಯಾಯ ಆಗ್ಬಾರ್ದು ಅಂತ ತಾನು ನಿಮ್ಮಿಷ್ಟೆಲ್ಲ ಮಾಡ್ತಿರೋದು. ಆಯ್ತು, ನನ್ನಿಂದ ಪ್ರಾರ್ಥನೆಗೆ ಯಾವುದೇ ರೀತಿ ಕೊರತೆ ಆಗದಾಗ ನೋಡ್ಕೋತೀನಿ. ಅವಳನ್ನೇ ಪ್ರೀತಿಸ್ತೀನಿ, ಅವಳಿಗೆ ಮೀಸಲಾಗಿರ್ತೀನಿ. ಅದೇ ಥರ ಆ ನನ್ನ ಫ್ರೆಂಡ್ ಐಶ್ವರ್ಯನು ಅಷ್ಟೇ ಜೋಪಾನ ಮಾಡ್ತೀನಿ. ನಮ್ಮ ಫ್ಯಾಮಿಲಿಯಿಂದ ಅವಳು ತುಂಬಾ ಕಣ್ಣೀರು ಹಾಕಿದ್ದಾಳೆ. ಅವಳ ಕಣ್ಣೀರನ್ನ ಒರೆಸಿ ಅವಳ ಮುಖದಲ್ಲಿ ನಗು ತರಿಸಿ ಅವಳಿಗೊಂದು ಒಳ್ಳೆ ಲೈಫ್ ಸಿಗೋವರೆಗೂ ನಾನು ಅವಳು ಪರವಾಗಿ ನಿಂತಿರ್ತೀನಿ. ಹಾಗಾದ್ರೆ ನಮ್ಮ ಮಾತಿಗೆ ಬೆಲೆ ಇಲ್ವಾ? ಇದೊಂದು ವಿಷಯದಲ್ಲಿ ನನ್ನ ಕೆಟ್ಟವನು ಅಂದ್ಕೊಂಡ್ರೆ ಪರವಾಗಿಲ್ಲ, ನಾನು ಅವಳನ್ನ ಬಿಟ್ಕೊಡೋದಿಲ್ಲ. ಅಟ್ಲೀಸ್ಟ್ ಅವಳಿಗೊಂದು ಸೆಕ್ಯೂರ್ಡ್ ಲೈಫ್ ಸಿಗೋವರೆಗೂ. ಆ ಹುಡುಗಿ ವಿಷ ಕುಡಿದ್ಲು ಅಂದಮೇಲೂ ನಿಮ್ಮ ಮುಖದಲ್ಲಿ ಒಂದೇ ಒಂದು ಪಶ್ಚಾತ್ತಾಪದ ಗೆರೆನೂ ಕಾಣಿಸ್ಲಿಲ್ವಲ್ಲ ಡ್ಯಾಡ್? ತುಂಬ ಬೇಜಾರಾಯ್ತು ನಿಮ್ಮ ಬಗ್ಗೆ. ಬಲಗಾಲಿಟ್ಟೊಳಗೆ ಬಾ. ಇದು ಹಾಲು, ಇನ್ನಲ್ಲಿ ಕಿಚನ್. ಭಕ್ತಿ ಬಂದ್ರೆ ಕೈ ಮುಗಿಯೋಕೆ ಅಂತ ಒಂದು ದೇವರ ಕೋಣೆ. ಮೇಲ್ಗಡೆ ನೀವು ಪಾಚ್ಕೊಳ್ಳೋ ರೂಮು ವಿತ್ ಅಟ್ಯಾಚ್ಡ್ ಬಾತ್ರೂಮ್ ವಿತ್ ಫುಲ್ ಫರ್ನಿಚರ್ಸ್ ಮನೆ ಪರ್ಚೇಸ್ ಮಾಡಿದ್ದೀನಿ ನಿನ್ನ ಹೆಸರಲ್ಲಿ. ಚೆನ್ನಾಗಿದೆಯಾ? ದುಡ್ಡೆಲ್ಲಿತ್ತು? ಸಾಲ ಮಾಡಿದ್ಯಾ? ಅದರಲ್ಲೇನು, ನನ್ನ ಪರ್ಸ್ನಲ್ ಅಕೌಂಟಲ್ಲಿ ಒಂದಷ್ಟು ಲಕ್ಷ ಇತ್ತು. ಮಿಕ್ಕಿದ ದುಡ್ಡಿಗೆ ನನ್ನ ಫ್ರೆಂಡ್ಸ್ನ ಕೇಳಿದೆ ಎಷ್ಟು ಕೋಟಿ ಬೇಕಾದರೂ ಕೊಡ್ತೀನಿ ತಗೊಳ್ಳೋ ಅಂದ್ರು. ನೀವು ನೋಡ್ತಾ ಇದ್ದೀರಾ ಸುವರ್ಣ ಮಿಲನ 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 ಮಿಲನ. ನನ್ನ ಪರ್ಸ್ನಲ್ ಅಕೌಂಟಲ್ಲಿ ಒಂದಷ್ಟು ಲಕ್ಷ ಇತ್ತು. ಮಿಕ್ಕಿದ ದುಡ್ಡಿಗೆ ನನ್ನ ಫ್ರೆಂಡ್ಸ್ನ ಕೇಳಿದೆ ಎಷ್ಟು ಕೋಟಿ ಬೇಕಾದರೂ ಕೊಡ್ತೀನಿ ತಗೊಳ್ಳೋ ಅಂದ್ರು. ಅರ್ಧ ಅಮೌಂಟಷ್ಟು ದುಡ್ಡು ನಾ ಅವ್ರ ಹತ್ರ ಇಸ್ಕೊಂಡು ಈ ಮನೆ ತಗೊಂಡೆ. ಉಳಿದಿದ್ದನ್ನ ನಿಧಾನಕ್ಕೆ ತೀರಿಸ್ಕೊಂಡ್ರೆ ಆಯ್ತು. ತುಂಬಾ ರಿಸ್ಕ್ ತಗೋತಾ ಇದೀಯ ನೀನು. ಒಂದು ಒಳ್ಳೆ ಜೀವನ ಉಳಿಸ್ಕೋಬೇಕಂದ್ರೆ ಆರಾಮಾಗಿ ರಿಸ್ಕ್ ತಗೋಬೋದಂತೆ. ನಾನು ಒಳ್ಳೆಯವಳು ಅಂತ ನಿನಗೆ ಯಾರು ಹೇಳಿದ್ದು? ಅದನ್ನ ಯಾರೋ ಹೇಳಿ ಅರ್ಥ ಮಾಡಿಸೋದಲ್ಲಮ್ಮ, ಮನಸ್ಸೇ ಅರ್ಥ ಮಾಡ್ಕೊಳ್ಳುತ್ತೆ. ಅದ್ಬಿಡು, ಈ ಹೊಸ ಮನೆಯಲ್ಲಿ
ನಿನ್ನ ಸ್ವಂತ ಮನೆಯಲ್ಲಿ ನಿನ್ನ ಪುಟ್ಟ ಪ್ರಪಂಚದಲ್ಲಿ ನಿನ್ಮೇಲಾದರೂ ಹಾಯಾಗಿ ಆನಂದವಾಗಿರು. ನೀ ನನಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ಯ, ಇದಕ್ಕೆ ಬದಲಾಗಿ ನಾನು ನಿಂಗೆ ಏನು ಕೊಡಲಿ? ಒಳ್ಳೆ ಸ್ನೇಹ, ಅಪರೂಪಕ್ಕೆ ಒಂದು ಒಳ್ಳೆ ಹಾರೈಕೆ, ತುಂಬ ಬೇಜಾರಾದಾಗ ಒಂದಷ್ಟು ಒಳ್ಳೆ ಮಾತು. ಜಾಸ್ತಿ ಆಯ್ತು ಅನ್ನಿಸ್ತಾ? ನೀ ನನ್ನಿಂದ ಏನೇ ಬಯಸಿದ್ರು ಅದು ಕಡಿಮೆನೆ. ನೀನು ಕೇಳಿದ್ರೆ ನಾನು ಜೀವ ಬೇಕಾದ್ರೂ ಕೊಟ್ಬಿಡ್ತೀನಿ. ನಿನ್ನ ಜೀವ ಇಟ್ಕೊಂಡು ನಾನೇನು ಮಾಡಲಮ್ಮ? ಸದ್ಯಕ್ಕೆ ಒಂದು ಲೋಟ ಕಾಫಿ ಮಾಡಿಕೊಡು. ಅದು ಹೆಂಗೋ, ಗೃಹ ಪ್ರವೇಶ ಆಗಿಲ್ಲ, ಹಾಲುಗ್ಸಿಲ್ಲ. ಓ ಹೌದಲ್ವಾ, ಹಾಗಾದರೆ ಈ ವಾರದಲ್ಲಿ ಅದನ್ನೆಲ್ಲ ಮುಗಿಸ್ಕೊಂಬಿಡು. ನನ್ನೊಂದು ರಿಕ್ವೆಸ್ಟ್, ನಾನು ಹಾಲುಗ್ಸುವಾಗ ನನಗೆ ಹಾರೈಸೋಕ್ಕೆ ನೀನು ಮತ್ತೆ ಪ್ರಾರ್ಥನಾ ನನ್ನ ಎದುರುಗಡೆ ನಿಂತಿರಬೇಕು. ಓಕೆ, ನಾನು ಕರೆಯಕ್ಕೆ ಬರ್ತೀನಿ ನಿಮ್ಮ ಮನೆಗೆ. ನೀನಾ? ಗಾಬರಿ ಆಗಬೇಡವೋ, ನಾನೇನು ಮಾತಾಡಲ್ಲ, ಜಸ್ಟ್ ಕರಿತೀನಿ ಬರ್ತೀನಿ. ಬೇಡ ಅನ್ಬೇಡ ಪ್ಲೀಸ್. For more updates, follow us on twitter.com/thesuvarnatv. Like us on facebook.com/thesuvarnatv. Watch us on youtube.com/suvarna.